ವಿಶ್ವದ ಎಲ್ಲಾ ಚಿತ್ರರಂಗಗಳಲ್ಲೂ ಎಂಟರ್ಟೈನ್ಮೆಂಟ್ ಬಿಟ್ರೆ ಕಾಮನ್ ಆಗಿ ಇರೋದು ಮತ್ತೊಂದು ಅಂಶ, ಫ್ಯಾನ್ಸ್ಗಳು. ಸಣ್ಣವರು ದೊಡ್ಡವರು ಅನ್ನದೇ ಎಲ್ಲಾ ಕಲಾವಿದರಿಗೂ ಒಂದಲ್ಲ ಒಂದು ಕಾರಣಕ್ಕೆ ಅಭಿಮಾನಿಗಳು ಹುಟ್ಟೆ ಹುಡ್ತಾರೆ. ಮತ್ತೆ ಈ ಕಲಾವಿದರ ಅಭಿಮಾನಿ ಬಳಗಗಳ ಮಧ್ಯೆ ಗಲಾಟೆಗಳು ಶುರುವಾಗ್ತವೆ. ಕೆಲವು ಸಲ ಈ ಗಲಾಟೆಗಳು ಮಿತಿ ಮೀರಿ ಯಾವುದ್ಯಾವುದೋ ರೇಂಜ್ಗೆ ತಲುಪಿ ಬಿಡುತ್ತವೆ. ದರ್ಶನ್ ಮತ್ತೆ ಯಶ್ ಫ್ಯಾನ್ಸ್ಗಳ ನಡುವೆ ಶುರುವಾಗಿದ್ದ ಮಾತಿನ ಜಗಳ ಈಗ ಡರ್ಟಿ ಟರ್ನ್ ಪಡೆದುಕೊಂಡಿದೆ. ಯಾರೋ ದರ್ಶನ್ ಫ್ಯಾನ್ಸ್ಗಳು ಯಶ್ ಬಗ್ಗೆ ಏನೋ ಹೇಳಿದ್ದಾರೆ, ಅದಕ್ಕೆ ಯಶ್ ಅಭಿಮಾನಿಗಳು ಹೇಳಿದವರಿಗೆ ರಿಪ್ಲೈ ಕೊಡೋದು ಬಿಟ್ಟು ತೂಗುದೀಪ ಗರ್ಲ್ಸ್ ಗ್ರೂಪ್ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ. ಇದರಿಂದಾಗಿ ಸಿಟ್ಟಿಗೆದ್ದ ದರ್ಶನ್ ಅಫಿಷಿಯಲ್ ಫ್ಯಾನ್ಸ್ ಗ್ರೂಪ್ನ ಒಬ್ಬ ಅಭಿಮಾನಿ ಕೆಟ್ಟದಾಗಿ ಬೈದು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಯಾವತ್ತು ಲೈವ್ ವಿಡಿಯೋಗೆ ಬರ್ದೇರೋನು ಇವತ್ತು ನಾನು ಏನಕ್ಕೆ ಬಂದಿದ್ದೀನಿ ಗೊತ್ತಾ? ಅದು ಪರ್ಸ್ನಲ್, ನನ್ನ ಲೈವ್ ವಿಡಿಯೋ ಬರ್ದೇರೋದು ಏನಕ್ಕೆ ಅಂದರೆ, ಬೇಡ ನನ್ನ ಮಕ್ಕಳ ಹೇಳ್ತಿದ್ದೀನಿ ಕೇಳಿ, ಒಳ್ಳೆ ಮಾತಲ್ಲಿ ಗರ್ಲ್ಸ್ಗೆ ವ್ಯಾಲ್ಯೂ ಕೊಡೋದಿದ್ರೆ ಕೊಡಿ, ಇಲ್ವಾ ನಿಮ್ಮ ಹೀರೋಗಳನ್ನ ಪ್ರಮೋಷನ್ ಮಾಡಿಕೊಂಡು ನೀವಿರಿ. ಬೇವರ್ಸಿನ ಮಕ್ಕಳ ಏನಕ್ಕೋ ಹುಡುಗಿರ ಬಗ್ಗೆ ನೀವು ಪೋಸ್ಟ್ಗಳು ಹಾಕ್ತಿದ್ದೀರಾ, ನಿಮ್ಮ ಹೀರೋಗಳ ಬಗ್ಗೆ ಪೋಸ್ಟ್ ಹಾಕೊಳ್ರು. ಒಂದು ಯೋಗ್ಯತೆ ಇದೆ ನಿಮಗೆ, ನಿಮ್ಮ ಇಂಥ ಫ್ಯಾನ್ಗಳಲ್ಲಿ ನೀವು ಹೆಸರು ಹೇಳೋದಕ್ಕಿಂತ ಮುಂಚೆ ಮರ್ಯಾದೆಯಿಂದ ರಿಮೂವ್ ಮಾಡಿ ನಿಮ್ಮ ಪೋಸ್ಟ್ಗಳನ್ನ. ಅದು ಬಿಟ್ಬಿಟ್ಟು ಹುಡುಗಿ ಅದು ತೂಗುದೀಪ ಗರ್ಲ್ಸ್ ಗ್ರೂಪ್ ಬಗ್ಗೆ ಮಾತಾಡ್ತೀರಾ? ಎಷ್ಟು ಹಾರ್ಡ್ ವರ್ಕ್ ಮಾಡಿದಾರೆ ಗೊತ್ತಾ ಅವರು? ತಾಕತ್ತಿದ್ರೆ ಮೆಡಿಸಿನ್ ಒಂದು ಪೇಜ್ನ ಗೊತ್ತಾಗುತ್ತೆ ಹುಡುಗಿರು ಕರ್ಕೊಂಡು, ನಾಚಿಕೆ ಆಗಲ್ಲ ನಿಮಗೆ? ಬೇವರ್ಸಿನ ಮಕ್ಕಳ ಹೀರೋಗಳು, ಹೀರೋ ಫ್ಯಾನ್ಸ್ಗಳು ನೀವು, ಇಂದು ನೀವು ಇಂಥ ಫ್ಯಾನ್ಸ್ಗಳಿದ್ರೆ ಹೀರೋಗಳು ಮರ್ಯಾದೆ ಕಳ್ಕೋಬೇಕಾಯ್ತು. ಬೇವರ್ಸಿಗಳ ತಾಕತ್ತಿದ್ರೆ ಮಾಡ್ರು, ಅಫಿಷಿಯಲ್ ಪೇಜ್ ಮಾಡ್ರು, ಫೋಟೋ ಹಾಕ್ರು, ಹೀರೋಗಳ ಬಗ್ಗೆ ಪ್ರಮೋಷನ್ ಮಾಡ್ರು, ಜನ ಮೆಚ್ತಾರೆ. ಅದು ಬಿಟ್ಬಿಟ್ಟು ಥರ್ಡ್ ಕ್ಲಾಸ್ ಕೆಲಸಗಳು ಮಾಡ್ತೀರಾ ಬೇವರ್ಸಿಗಳು ನೀವು? ಈ ಮರ್ಯಾದಿಂದ ಹೇಳ್ತೀನಿ, ಎಷ್ಟು ಅನ್ಸ್ಗಳ ನಿಮ್ಗೆ ಹೇಳ್ತಾ ಇದ್ದೀನಿ. ನಾವು ಯಾವ ನೋಡಿ ಯಾವ ಹೀರೋಗಳ ಬಗ್ಗೆನೂ ನಾವು ಮಾತಾಡಲ್ಲ. ನಮ್ಮದು ಅಫಿಷಿಯಲ್ ತೂಗುದೀಪ ಗ್ರೂಪ್ಸು, ತೂಗುದೀಪ ಗರ್ಲ್ಸ್ ಗ್ರೂಪ್ ಪೇಜು. ನಾವು ಯಾರ ಬಗ್ಗೆನೂ ಮಾತಾಡಲ್ಲ, ಯಾರ ಫೋಟೋದಕ್ಕೆ ಬೇಡಾಗ ಹಾಕಲ್ಲ. ನಮ್ಗಳ ಫೋಟೋ ಆಗಲಿ, ನಮ್ಮ ಗರ್ಲ್ಸ್ ಬಗ್ಗೆ ಮಾತಾಡಿದ್ ಯಾವನ್ನಾರ ಮಾತಾಡಿದ್ದು ತಾಕತ್ತಿದ್ರೆ ನಂಬರ್ ಸೆಂಡ್ ಮಾಡಿ ಫೋಟೋಸ್ ಹಾಕಿ ಪ್ರೊಫೈಲ್ ಮೇಲೆ. ಎದುರುಗಡೆ ನಿಂತ್ಕೊಂಡು ಮಾತಾಡ್ತೀವಿ, ಫೇಸ್ ಟು ಫೇಸ್ ಗುದ್ದಾಡ್ತೀವಿ. ತಾಕತ್ತಿದ್ಯಾ, ದಮ್ಮಿದ್ಯಾ? ಅದು ಬಿಟ್ಬಿಟ್ಟು ಯಾರೋ ಗಾಂಡಿ ಶೋಕಿಗಳು ಮಾಡ್ತೀರಾ? ಮರ್ಯಾದಿಂದ ಹೇಳ್ತೇನೆ ನೀನು ಕೇಳಿ, ನಮ್ಮ ಸಾಹಸಕ್ಕೆ ಯಾರೋ ಬರಕ್ ಹೋಗ್ಬೇಡಿ. ನಾವು ಯಾರ ಸಾಹಸಕ್ಕೂ ಹೋಗಲ್ಲ. ಯಾರ್ಯಾರೋ ಮಾಡ್ತಾರೆ ಮಣ್ಣಿನ ಕೆಲಸ ಅಂತ ನೀವ್ ಯಾಕೋ ಮಾಡ್ತಾ ಇದ್ದೀರಾ? ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ಕೇಳಿ ಯಶ್ ಫ್ಯಾನ್ಸ್, ನೀವೇನೇ ಇದ್ರು, ನಿಮ್ಮ ಏನಿದೆಯೋ, ನಿಮ್ದೊಂದು ಅಫಿಷಿಯಲ್ ಪೇಜ್ ಆಗಲಿ ಇದಾಗಲಿ, ಅದನ್ನು ಮಾಡ್ಕೊಂಡು ನೀವಿರಿ. ನಾವು ಯಾವುದೇ ಕಾರಣಕ್ಕೂ ಬಾಸ್ ಫ್ಯಾನ್ಸ್ಗಳಾಗಲಿ, ನಮ್ಮ ತೂಗುದೀಪ ಕುಟುಂಬ ಆಗಲಿ, ಯಾವುದೇ ಕಾರಣಕ್ಕೂ ನಿಮ್ಮ ಯಾವುದಕ್ಕೂ ಇದು ಇಶ್ಯೂ ಮಾಡಿಲ್ಲ. ಇದುವರೆಗೂ ಯಾರೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾರ್ಯಾರನ್ನೂ ತಿಳ್ಕೊಂಡು ಮಾಡೋದಲ್ಲ. ತಾಕತ್ತಿದ್ರೆ ಯಾರು ಮಾಡಿದಂಥ ಹುಡುಕಿ ಕಂಪ್ಲೇಂಟ್ ಮಾಡಿ ಕೊಡಿ, ನಾವು ಹ್ಯಾಂಡಲ್ ಮಾಡ್ತೀವಿ, ನಾವು ಬುದ್ಧಿ ಹೇಳ್ತೀವಿ. ಅದ್ಬಿಟ್ಬಿಟ್ಟು ಬೇರೆಯವ್ರು ತಿಂತಾರೆ ಅಂತ ನೀವು ತಿಂತೀರಾ? ನಾಚಿಕೆ ಆಗಲ್ಲ ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ? ಇದೇನ ನಿಮ್ಮ ಹೀರೋ, ನೀವು ಹೀರೋ ಮೇಲೆ ತೋರಿಸೋ ಅಭಿಮಾನ ಇದು? ನಿಮ್ಮ ಮನೆಯವರು ಇದ್ದಿರುವ ಹೋದ್ರೆ, ನಿಮ್ಮ ನಾಳೆ ಕೂತ್ಕೊ ಹೋಗಿದ್ರೆ, ನಾಲ್ಕು ಜನ ಹೋಗಿದ್ರೆ ನಿಮ್ಮ ಇರೋದ ಮರ್ಯಾದೆ ಹೋಗೋದು. ಪೇಜ್ ಲೈಕ್ಸ್ಕೊಳ್ಳಿ, ಆ ಪೇಜ್ ಲೈಕ್ ಮಾಡೋಕ್ಕೆ ಯಾಕೆ ಹೋಗ್ತಾರೆ? ಗಾಂಡಿ ಶೋಕಿಗಳು ಮಾಡ್ತೀರಾ? ತಾಕತ್ತಿರ ಆದ್ರೂ ಎಕ್ಸ್ಕ್ಲೂಸಿವ್ ಫೋಟೋಸು, ಕಷ್ಟಪಡ್ರು, ಹಾರ್ಡ್ ವರ್ಕ್ ಮಾಡ್ರು. ನೈಟ್ 12 ಗಂಟೆ 1 ಗಂಟೆ ತನಕ ಪೋಸ್ಟ್ಗಳು ರೆಡಿ ಮಾಡಿಕೊಂಡು, ಬೆಳಗ್ಗೆ 5 ಗಂಟೆಗೆ ಎದ್ದು ಪೋಸ್ಟ್ಗಳು ಮಾಡಿ, ಅವರ್ಗೂ ಕೆಲಸ ಮಾಡ್ತಾರೆ ಹುಡುಗಿ ನಮ್ಮ ಗರ್ಲ್ಸ್ ಗ್ರೂಪು, ಅವ್ರ ಬಗ್ಗೆ ಪೋಸ್ಟ್ಗಳು ಹಾಕ್ತೀರಾ? ಬೇವರ್ಸಿನ ಮಕ್ಕಳ ನೀವು, ಮಕ್ಕಳ ಎದುರು ಹೇಳ್ತೀನಿ, ತಾಕತ್ತಿದ್ರೆ ನಂಬರ್ ಕೊಡಿ, ಇಲ್ಲ ಅಡ್ರೆಸ್ ಕೊಡಿ, ನಿಂತ್ಕೊಂಡು ಓಡಾಡಕ್ಕೆ ನಾವು ರೆಡಿ. ಯಾಕೆ ಗಾಂಡುಗಳು ಶೋಕಿ ಮಾಡ್ತಿದ್ದೀರಾ? ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನೀವು ಮಾಡೋ ಹಲ್ಕೆ ಕಿಸ್ಗೆ ಪಾಪ. ನಿಮ್ಮ ಅಫಿಷಿಯಲ್ ಪೇಜ್ ಹೀರೋಗಳಿದ್ದಾರಲ್ಲ, ಅವ್ರ ಅಫಿಷಿಯಲ್ ಪೇಜ್ಗಳಿದೆಯಲ್ಲ, ಅವರು ಮರ್ಯಾದೆ ಕಳ್ಕೋಬೇಕಾಗುತ್ತೆ. ನೀವು ಮಾಡೋ ಹಲ್ಕೆ ಕೆಸ್ಗೆ ನಾವು ನಿಮಗೆ ಬೈತೀವಿ, ಬೈದ್ರೆ ಓಲಾಗಿ ನಿಮ್ಮ ಟೀಮ್ಗೆ ಬೈದಂಗೆ ಆಗುತ್ತೆ. ಬೇಕಾ ನೀವು ಮಾಡೋ ಹಲ್ಕೆ? ಬಾನು ಕೆಟ್ಟ ಕೆಟ್ಟ ಮಾತು ಬರುತ್ತೆ, ಬಾಸ್ ಫ್ಯಾನು ಅನ್ನೋದು ಒಂದು ಇದಕ್ಕೋಸ್ಕರ ನಾನು ತಡ್ಕೊಂಡಿದ್ದೀನಿ. ಮರ್ಯಾದೆಯಿಂದ ಹೇಳ್ತಾ ನಿಂಗೆ ಕೇಳಿ, ನೀನು ಆಲ್ಮೋಸ್ಟ್ ಆಲ್ಮೋಡಿ ನಿಮ್ಗೆ ಚಾಟ್ ಮಾಡಿದ್ದೀನಿ, ಹೊಸ್ಟಾಗಿ ಮಾತಾಡಿದ್ಯಾ, ನಾನು ಮಾತಾಡ್ಬಾರ್ದು ಅಂತಿದ್ದೀನಿ. ನನ್ನ ಮಕ್ಕಳ ನೀವು ಬೇಜಾನ್ ಆಟಾಡ್ತೀರಾ? ಇದಿರಲ್ಲ ನೀವು, ನಾವು ಯಾಕೆ ಸಿಗಾಕೋಬೇಕು? ನಿಮ್ಮ ಸಿಗಾಕ ನಾವು ತುಣೆ, ನಮಗೆ ಗೊತ್ತು. ಮರ್ಯಾದಿಂದ ಪೋಸ್ಟ್ನ ರಿಮೂವ್ ಮಾಡಿದ್ರೆ ಬದುಕಂಡ್ರಿ, ಇಲ್ಲ ಅಷ್ಟು ತಾಕತ್ತಿದ್ರೆ ನಿನ್ನ ನಂಬರ್ ಸೆಂಡ್ ಮಾಡು, ನಿನ್ನ ಫೋಟೋ ಸೆಂಡ್ ಮಾಡು. ಮಗನೇ ನೀನು ಎಲ್ಲೇ ಅವುತ್ತಿದ್ರು, ಇಂಚಿಂಚು ನರದಲ್ಲಿ ನರಕ ತೋರಿಸ ಸಾಯ್ತು ನನ್ನ ಮಗನೇ. ಹೇಳ್ತಾ ನಿಂಗೆ ಕೇಳಿ, ಬಾಸ್ ಫ್ಯಾನ್ಸ್ಗಳನ್ನ ಯಾವುದೇ ಕಾರಣಕ್ಕೆ ಎದುರಾಕೋಬೇಡಿ. ಎದುರಾಕೊಂಡ್ರೆ ಮಕ್ಕಳ ಅಡ್ಡಡ್ಡಕ್ಕೆ ತೋರಿಸಾಕ್ಬಿಡ್ತೀವಿ, ಹುಷಾರು. ಅದರಲ್ಲೂ ತೂಗುದೀಪ ಕುಟುಂಬ ಹೆಣ್ಮಕ್ಳ ಬಗ್ಗೆ ಪೋಸ್ಟ್ ಹಾಕೋದ್ರಲ್ಲಿ ಮಕ್ಕಳ ಅವ್ರ ಹೆಸರು ಕೂಡ ಹೇಳಬಾರ್ದು ನೀವು, ಅರ್ಥ ಆಯ್ತಾ? ಮರ್ಯಾದೆಯಿಂದ ನೀವಿರಿ, ನಾವು ನಿಮ್ಮನ್ನು ಮರ್ಯಾದೆ ಇರೋಕೆ ಬಿಡ್ತೀವಿ. ಆತ ವಿಡಿಯೋದಲ್ಲಿ ಬಳಸಿದ ಭಾಷೆ ತಪ್ಪಾದರೂ ಆತ ಹೇಳಿರೋ ಕೆಲವು ವಿಷಯಗಳು ಸರಿ ಅನ್ಸುತ್ತೆ ನಮಗೆ. ಅಭಿಮಾನಿಗಳು ತಮ್ಮ ಅಭಿಮಾನದ ಮತ್ತಿನಲ್ಲಿ ಬೇರೆ ಸ್ಟಾರ್ಗಳ ಬಗ್ಗೆ ಕೀಳಾಗಿ ಮಾತಾಡುವಾಗ ಮರ್ಯಾದೆ ಹೋಗೋದು ಸ್ಟಾರ್ಗಳದ್ದೇ ಅಲ್ವಾ? ಯೋಚನೆ ಮಾಡಬೇಕಾದ ವಿಷಯ. ಈ ಸುದ್ದಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ಸ್ ಬಾಕ್ಸ್ ಮೂಲಕ ತಿಳಿಸಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸ್ಯಾಂಡಲ್ವುಡ್ ಸೆಂಟರ್ಗೆ ಸಬ್ಸ್ಕ್ರೈಬ್ ಮಾಡಿ.